ಸರ್ ನಮಸ್ಕಾರ. ಇಂದಿನ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಕನ್ನಡ ನಾಡು ಪರವಾಗಿ. ಜೊತೆಗೆ ಇಂದಿನ ಕರ್ನಾಟಕ ಎಂಬ ನಾಮಕರಣಗೊಂಡು ನಮ್ಮ ರಾಜ್ಯ 50 ವರ್ಷಗಳನ್ನು ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾಡು ನುಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಕರ್ನಾಟಕ ಈ 50 ವರ್ಷ ತನ್ನ ನಾಮಕರಣಗೊಂಡಿರತಕ್ಕಂಥ ಸಂದರ್ಭದಲ್ಲಿ ಒಂದು ಸುವರ್ಣ ಸಂಭ್ರಮಾಚರಣೆಯನ್ನು ಅದು ಆಚರಿಸ್ಕೊಳ್ತಾ ಇದೆ. ಆದರೆ ಈ ನಾಡು ಬೆಳೆದು ಬಂದ ಬಗ್ಗೆ ಮತ್ತು ನಮ್ಮ ನಾಡಿನ ಪರಂಪರೆ ಬೆಳೆದು ಬಂದ ಬಗ್ಗೆ ಮತ್ತು ಈ ನಾಡು ಒಂದಾಗ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ಬಗ್ಗೆ ನಾವು ಇವತ್ತು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸುಸಂದರ್ಭ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕ ಏಕೀಕರಣಗೊಂಡಿದ್ದೇ ಬಹುತೇಕವಾಗಿ ಹೋರಾಟದ ಮೂಲಕ. ಯಾಕೆಂತಂದರೆ ಸುಮಾರು ಕನ್ನಡ ನಾಡು 22 ಭಾಗಗಳಾಗಿ ಚದುರಿ ಚೆಲ್ಲಾಪಿಲ್ಲಾಗಿ ಹಂಚಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮದ್ರಾಸ್ ಪ್ರಾವಿಡೆನ್ಸಿ, ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಹೀಗೆ ಬಿಡಿ ಬಿಡಿ ಭಾಗಗಳಾಗಿ ಹರಿದು ಹಂಚಿ ಹೋಗಿತ್ತು ನಮ್ಮ ನಾಡು. ಅಂತಹ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಆಗಲೇಬೇಕು, ಭಾರತ ಸ್ವತಂತ್ರವಾಗಬೇಕು, ಜೊತೆಗೆ ಕರ್ನಾಟಕ ಕೂಡ ಏಕೀಕರಣ ಆಗಬೇಕಂತಕ್ಕಂಥ ಹಂಬಲ ಮತ್ತು ಕನಸನ್ನು ಹೊತ್ತಿರತಕ್ಕಂಥ ಅನೇಕ ಹೋರಾಟಗಾರರು ಇದಕ್ಕೆ ಕೈಜೋಡಿಸಿದರು ಮತ್ತು ಒಟ್ಟಾಗಿ ಕನ್ನಡ ನಾಡನ್ನು ಕಟ್ಟಬೇಕಂತೇಳಿ ಭಾಳಷ್ಟು ಹೋರಾಟವನ್ನು ಮಾಡಿದರು. ಅಂಥ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ವಿಶೇಷ ಅಂತಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಮದ್ರಾಸ್ ಪ್ರಾವಿನ್ಸಿಯಿಂದ ಅದು ಬಿಡುಗಡೆಗೊಂಡು 1953 ಸೆಪ್ಟೆಂಬರ್ 30 ಅದು ನಮ್ಮ ಮಾದರಿ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾಯಿತು. ಮಾದರಿ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾಗಿರೋದು ಏನಿದೆ ಅಂತಂದರೆ ಇಡೀ ಕರ್ನಾಟಕ ಏಕೀಕರಣಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದರೆ ಅದು ಬಳ್ಳಾರಿ ಜಿಲ್ಲೆ, ನಮ್ಮ ಗಡಿ ಜಿಲ್ಲೆ ಮತ್ತು ನಮ್ಮ ಹೆಮ್ಮೆಯ ಜಿಲ್ಲೆ. ಅಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಬಳ್ಳಾರಿ ಜಿಲ್ಲೆ ಮಾತ್ರ ಮೈಸೂರು ರಾಜ್ಯಕ್ಕೆ ಸೇರ್ತಾ ಅಥವಾ ಇನ್ನುಳಿದ ಜಿಲ್ಲೆಗಳ ಸ್ಥಿತಿ ಏನಾಯಿತು ಸರ್? ಆಗಿನ ಸಂದರ್ಭ ಹೇಗಿತ್ತು ಅಂತಂದರೆ ಇಲ್ಲಿ ಬಹಳ ತೀವ್ರವಾಗಿ ಹೋರಾಟವನ್ನು ನಡೀತು. ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಮಿಟಿಗಳೆಲ್ಲ ಕರ್ನಾಟಕ ಏಕೀಕರಣ ಗೊಳ್ಳಬೇಕಾ ಅಥವಾ ಬೇಡವಾ ಅಂತಕ್ಕಂಥ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಅನೇಕ ಸಮಿತಿಗಳನ್ನು ಅದು ಗೊತ್ತು ಮಾಡಿತ್ತು ಮತ್ತು ಅವತ್ತಿನ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ್ಯದ ಹೋರಾಟ ಎಲ್ಲ ಭಾಗಗಳಲ್ಲಿ ಕೂಡ ನಡೆದಿತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬಳ್ಳಾರಿ ಜಿಲ್ಲೆ ಒಂದು 3 ತಾಲೂಕುಗಳನ್ನು ಹೊರತುಪಡಿಸಿ ಅಖಂಡ ಬಳ್ಳಾರಿ ಜಿಲ್ಲೆ ಅದು ಮೈಸೂರು ರಾಜ್ಯಕ್ಕೆ ವಿಲೀನಗೊಂಡಿರತಕ್ಕಂಥ ಮೊಟ್ಟ ಮೊದಲ ಜಿಲ್ಲೆ. ತದನಂತರ ಇವೆಲ್ಲ ಆಗಿದ್ದು 1956 ಇಡೀ ಮೈಸೂರು ರಾಜ್ಯದಲ್ಲಿ ಈ ಅಖಂಡ ಕರ್ನಾಟಕ ಅನ್ನೋದೇನಿದೆ ಅದೆಲ್ಲ ಸೇರ್ಪಡೆಗೊಂಡಿತ್ತು. ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆ 1973 ಕರ್ನಾಟಕ ಅಂತಕ್ಕಂತಹ ಹೆಸರನ್ನ ಮರುನಾಮಕರಣ ಮಾಡಲಾಯಿತು. ಆ ಕಾರಣಕ್ಕಾಗಿ ಇವತ್ತು ನಾವು ಸುವರ್ಣ ಸಂಭ್ರಮವನ್ನ ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಅಂತಂದ್ರೆ ಏಕೀಕರಣದಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಬಿಡುಗಡೆಗೊಂಡು ಅನಂತರ ಮೈಸೂರು ರಾಜ್ಯಕ್ಕೆ ಬಳ್ಳಾರಿ ಸೇರ್ಪಡೆ ಆಯಿತು ಅಂತ ವಿಶೇಷವಾಗಿ ನಾವು ಕೇಳ್ಪಟ್ಟಿದ್ದೇವೆ. ಬಳ್ಳಾರಿಯಲ್ಲಿ ಅಂದ್ರೆ ಕನ್ನಡ ಮತ್ತು ತೆಲುಗು ಭಾಷಿಕರ ನಡುವೆ ಎಲೆಕ್ಷನ್ ಅಂದ್ರೆ ಚುನಾವಣೆ ಏರ್ಪಟ್ಟು ಆನಂತರ ಬಳ್ಳಾರಿ ಜಿಲ್ಲೆ ಕರ್ನಾಟಕಕ್ಕೆ ಸೇರ್ತು ಅನ್ನೋ ಒಂದು ಇತಿಹಾಸ ಸಹ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ ಇಲ್ಲ, ಮೈಸೂರು ರಾಜ್ಯಕ್ಕೆ ಬಳ್ಳಾರಿ ಜಿಲ್ಲೆ ಮುಂಚೆನೇ ಸೇರ್ಪಡೆಗೊಂಡಿತ್ತು 1953. ಸರಿ, 56 ಭಾಷಾವಾರು ಒಂದು ಏನು ಭಾಷೆಯ ಆಧಾರದ ಮೇಲೆ ಇಡೀ ರಾಜ್ಯದಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ, ಏಕೈಕ ಜಿಲ್ಲೆ. ಆಗಿನ ಸಂದರ್ಭದಲ್ಲಿ ಅವತ್ತಿನ ಪ್ರಾತಸ್ಮರಣೀಯ ಮತ್ತು ಕನ್ನಡದ ಕಟ್ಟಾಳವಾಗಿರತಕ್ಕಂತಹ ಅನೇಕರನ್ನ ನಾವು ನೆನೆಸಿಕೊಳ್ಬೇಕಾಗ್ತದೆ. ಅದರಲ್ಲೂ ಕೂಡ ಕರ್ನಾಟಕ ಏಕೀಕರಣದ ಏಕೈಕ ಬಲಿದಾನವಾಗಿರತಕ್ಕಂಥ ಹುತಾತ್ಮ ಪೈಲ್ವಾನ್ ರಂಜಾನ್ ಸಾಬ್ ಅವರನ್ನ ನಾವು ಸ್ಮರಿಸ್ತಾ ಇದ್ರೆ ಅದು ತಪ್ಪಾಗ್ತದೆ. ಅವರು ಯಾವತ್ತೂ ಕೂಡ ಈ ನೆಲದಲ್ಲಿ ಇವತ್ತು ಈ ನೆಲಕ್ಕಾಗಿ ಮತ್ತು ಈ ನಾಡನ್ನ ಕಟ್ಟಬೇಕು ಮತ್ತು ನಮ್ಮ ಈ ಎಲ್ಲಾ ಭಾಷಿಕರು ಕೂಡ ಕನ್ನಡ ಭಾಷಿಕರು ಒಂದಾಗಿ ಈ ಜಿಲ್ಲೆಯನ್ನು ಉಳಿಸ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಏಕೈಕ ಹೋರಾಟಗಾರ ಹುತಾತ್ಮ ಪಂಜಾಬ್ ರಂಜಾನ್ ಸಾಬ್. ಸರ್, ಹೆಂಗೆ ಸರ್ ಅಂದ್ರೆ ಈಗ ಅವ್ರು ಇಡೀ ಕರ್ನಾಟಕದಲ್ಲಿ ಯಾರು ಆ ತರ ಬಲಿದಾನ ಪ್ರಾಣತ್ಯಾಗ ಎಲ್ಲೂ ಆಗಿಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಬಳ್ಳಾರಿಯಲ್ಲಿ ಆ ಒಂದು ಸ್ಥಿತಿ ನಿರ್ಮಾಣವಾಯಿತು. ಸೊ ಹೆಂಗೆ ಅದನ್ನ ನಾವು ಅದ್ರ ಬಗ್ಗೆ ವಿವರಿಸೋದಾದ್ರೆ ನಮ್ಮ ವೀಕ್ಷಕರಿಗೆ, ಪೈಲ್ವಾನ್ ರಂಜಾನ್ ಸಾಬ್ ಅವರು ಹೇಗೆ ತಮ್ಮ ಪ್ರಾಣತ್ಯಾಗವನ್ನ ಮಾಡುವ ಮುಖೇನ ಏಕೀಕರಣದಲ್ಲಿ ಹುತಾತ್ಮರಾದ, ಇದು ದುರ್ದೈವ, ಈ ಘಟನೆ ಆಗಬಾರ್ದಾಗಿ, ಆಘಾತಕಾರಿ. ಯಾವುದೇ ಹೋರಾಟಗಾರರಾಗ್ಲಿ ನಮಗೆ ಹೋರಾಟದ ಮುಖೇನ ಏಕೀಕರಣಗೊಂಡು ಆನಂತರ ಭಾಷಾವಾರು ಪ್ರಾಂತ್ಯದ ಮೇಲೆ ಕರ್ನಾಟಕ ರಾಜ್ಯವಾಗಿ ನಿರ್ಮಾಣಗೊಳ್ತು. ಆದ್ರೆ ಏಕೀಕರಣದಲ್ಲಿ ಏಕೈಕ ಹುತಾತ್ಮರಾಗಿರ್ತಕ್ಕಂತಹ ಪೈಲ್ವಾನ್ ರಂಜಾನ್ ಸಾಬ್ ಅವರ ಹೋರಾಟದ ಕೊಡುಗೆ
ಸೆಪ್ಟೆಂಬರ್ 1953 ಮೈಸೂರು ರಾಜ್ಯಕ್ಕೆ ವಿಲೀನಗೊಂಡಿರತಕ್ಕಂತ ಬಳ್ಳಾರಿ ಜಿಲ್ಲೆ, ಅದರ ಸಂಭ್ರಮಾಚರಣೆಯನ್ನ ಮಾಡಬೇಕಂತೇಳಿ ಇಲ್ಲಿ ಬಿಡಿಎ ಮೈದಾನ ಇದೆ ನಮ್ಮ ಬಳ್ಳಾರಿಯಲ್ಲಿ. ಆ ಬಿಡಿಎ ಮೈದಾನ ಅವತ್ತು ಮೈಕ್ ಮ್ಯಾಕ್ ಮೈದಾನ ಅಂತ ಕರಿತಾ ಇದ್ರು. ಆ ಮ್ಯಾಕ್ ಮೈದಾನದಲ್ಲಿ ಅಕ್ಟೋಬರ್ 2 ವಿಜಯೋತ್ಸವ ಆಚರಣೆ ಮಾಡಬೇಕಾಗಿತ್ತು. ಅದಕ್ಕೆ ಪೂರ್ವ ತಯಾರಿ ಮಾಡಲಿಕ್ಕಾಗಿ ಬೃಹತ್ ಪೆಂಡಾಲ್ ಅನ್ನ ಒಂದು ಬಿಡಿಎ ಮೈದಾನದಲ್ಲಿ ಹಾಕ್ಲಿಕ್ಕೆ, ಸುಮಾರು 20,000 ಜನ ಪ್ರೇಕ್ಷಕರು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ಡೇರಿಯನ್ನ ಟೆಂಟ್ ಅನ್ನ ಶಾಮಿಯಾನವನ್ನ ಹೊಡಿತಕ್ಕಂತ ಸಂದರ್ಭದಲ್ಲಿ ಕನ್ನಡದ ಕಟ್ಟಾಳವಾಗಿರತಕ್ಕಂತ ಪಿಂಜ ರಂಜಾನ್ ಸಾಹಬ್ ರವರು ತಮ್ಮ ಪಡೆಯೊಂದಿಗೆ, ಅಂದ್ರೆ ತಮ್ಮ ಪೈಲ್ವಾನ್ರ ಪಡೆಯೊಂದಿಗೆ ಕಾವಲುಗಾರರಾಗಿ ಅಲ್ಲಿ ಕಾಯ್ತಾ ಇದ್ರು. ಆದ್ರೆ ಏನಾಯ್ತು ಅಂತಂದ್ರೆ, ಅನ್ಯ ಭಾಷಿಕರು ಅಥವಾ ದುಷ್ಕರ್ಮಿಗಳು ಏನ್ ಮಾಡಿದ್ರು, ಅವತ್ತು ರಾತ್ರಿ ಇಳೀ ರಾತ್ರಿಯ ಹೊತ್ತಿಗೆ, ಅಂದ್ರೆ ಬೆಳಗ್ಗೆ ಮುಂಜಾನೆ 3 ಹೊತ್ತಿಗೆ ಯಾಸಿಡ್ ಬಲ್ಪ್ ಅನ್ನ ರಂಜಾನ್ ಸಾಹಬ್ ರವರ ಮೇಲೆ ಎಸೆದು ಹೋದ್ರು. ಆದ್ರೆ ಜಗ್ಲಿಲ್ಲ ರಂಜಾನ್ ಸಾಹಬ್ ರವರು, ರಂಜಾನ್ ಸಾಹಬ್ ರವರು ಬೆನ್ನತ್ತಾರೆ, ಅವ್ರಿರ್ತಕ್ಕಂತ ಕಾವಲು ಪಡೆ ಬೆನ್ನ ಹತ್ತಿದಾಗಲೂ ಕೂಡ ಆ ದ್ರಾವಣ ಅವರ ಮೈಮೇಲೆಲ್ಲ ಬಿದ್ದಿತ್ತಲ್ವ, ಅವರು ಏನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಮಾರು ದೂರ ಓಡಿ ಹೋಗಿ ಅವರನ್ನ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಕಟ್ಟಾಳವಾಗಿರತಕ್ಕಂಥ ರಂಜಾನ್ ಸಾಹಬ್ ಅಲ್ಲೇ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದು ಆದ್ಮೇಲೆ ಅವರು ಅಕ್ಟೋಬರ್ 2 1953 ಅವರು ಹುತಾತ್ಮರಾಗ್ತಾರೆ, ದೈವಾಂಧೀನರಾಗ್ತಾರೆ. ಇದು ನಿಜಕ್ಕೂ ಕೂಡ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಅತ್ಯಂತ ಮರೆಯಲಾಗಿರ್ತಕ್ಕಂತಹ ಒಂದು ದುರ್ದೈವದ ಘಟನೆ. ಇವತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹುತಾತ್ಮರಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ರಂಜಾನ್ ಸಾಹಬ್ ಅವರನ್ನ ಇಡೀ ಕನ್ನಡಿಗರು ನೆನಪಿಸಿಕೊಳ್ಳಬೇಕು. ಅವ್ರ ಬಗ್ಗೆ ವಿಶೇಷವಾಗಿ ತಾವು ಮುತುವರ್ಜಿಯನ್ನು ವಹಿಸಿ ಎಲ್ಲೂ ದಾಖಲಾಗಿಲ್ವಾ ಹಿಂಗೆ ಇದರ ಈ ವಿಚಾರಗಳು, ನಿಮ್ಮ ಒಂದು ಪುಸ್ತಕ ನೋಡಿದೆ ನಾನು ಇತ್ತೀಚೆಗೆ, ತಾವು ಒಂದು ಪುಸ್ತಕವನ್ನು ಸಹ ಹೊರತರುವ ರಂಜಾನ್ ಸಾಹಬ್ ಅವರ ಕರ್ನಾಟಕದ ಏಕೀಕರಣದ ಏಕೈಕ ಬಲಿದಾನ ನಮ್ಮ ಪೈಲ್ವಾನ್ ರಂಜಾನ್ ಸಾಹಬ್ ಅವ್ರಿಗೂ ಕುರಿತಾಗಿ ವಿಶೇಷವಾಗಿ ಒಂದು ಪುಸ್ತಕವನ್ನ ಹೊರತಂದಿದ್ದಾರೆ, ಸಿದ್ದರಾಮ್ ಕಲ್ಮಠ್ ಅವರ ಸ್ವಯಂ ರಚಿತ ಪುಸ್ತಕ. ಸೊ ಅದ್ರ ಬಗ್ಗೆ ಸರ್ ಹೇಗೆ ಈ ಪ್ರೇರಣೆ ತಾವು ಹೇಳಿದ್ರು ಪುಸ್ತಕ ಬರಲಿಕ್ಕೆ? ಸೊ ಏನೆಲ್ಲ ಇಲ್ಲವನ್ನಿದ್ದು ಬೇರೆ ಬೇರೆ ಕರ್ನಾಟಕ ಏಕೀಕರಣದ ಹೋರಾಟದ ಕಥನ ಅಂತಕ್ಕಂತ ಬೇರೆ ಬೇರೆ ಪುಸ್ತಕಗಳಲ್ಲಿ ಒಂದು ಪ್ರಾಯಶಃ ಇದನ್ನು ದಾಖಲು ಮಾಡಿದ್ದಾರೆ. ಅಂದ್ರೆ ಒಂದು 2 ಪುಟದಷ್ಟು 3 ಪುಟದಷ್ಟು 1.5 ಪುಟದಷ್ಟು ದಾಖಲು ಮಾಡಿದ್ದಾರೆ. ಆದ್ರೆ ಪೈಲಾನ್ ರಂಜಾನ್ ಸಾಬ್ ಅವರ ಬಗ್ಗೆ ಅಧಿಕೃತವಾಗಿರ್ತಕ್ಕಂತ ದಾಖಲಾರ್ಹವಾಗಿರ್ತಕ್ಕಂಥ ಕೃತಿ ಬಂದಿದ್ದಿಲ್ಲ. ಇದು ಯಾಕಂತಂದ್ರೆ ಇಷ್ಟು ವರ್ಷಗಳು ಕಳೆದ್ರು ಕೂಡ ಕನ್ನಡಕ್ಕಾಗಿ ಜೀವ ತೆತ್ತಿರ್ತಕ್ಕಂತ ಒಬ್ಬ ಹೋರಾಟಗಾರನನ್ನ ಸ್ಮರಿಸದೇ ಇರ್ತಕ್ಕಂಥದ್ದೇನಿದೆಯಲ್ಲ, ಅದು ಬಹಳ ದೊಡ್ಡ ಆಘಾತಕಾರಿ ಅಂತ ನನಗೆ ಅನಿಸ್ತು. ನಾವು ಅದನ್ನ ಏನ್ ಮಾಡಿದ್ವಿ, ರಂಜಾನ್ ಸಾಬ್ ಅವರ ಕೃತಿಯನ್ನ ಹೊರತರಬೇಕಂತೇಳಿ ಕ್ಷೇತ್ರ ಕಾರ್ಯವನ್ನ ಮಾಡಿ ಅವರ ಮೊಮ್ಮಕ್ಕಳ ಜೊತೆಗೆ ಮತ್ತು ಅವರ ಸರೀಕರ ಜೊತೆಗೆ, ಇವತ್ತು ಅವ್ರು ಯಾರು ಉಳಿದಿಲ್ಲ, ಆದ್ರೆ ಅವರನ್ನ ನೋಡಿರ್ತಕ್ಕಂಥವ್ರು, ಅವ್ರ ಬಗ್ಗೆ ಎಲ್ಲ ಮೂಲವನ್ನೆಲ್ಲ ನಾವು ಅದರ ಲಭ್ಯತೆಯನ್ನ ಆಧರಿಸಿ ಈ ಕೃತಿಯನ್ನ ಮಾಡಿರ್ತಕ್ಕಂತಹದ್ದು. ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೃತಿ. ಈ ಕೃತಿಯನ್ನ ನಮ್ಮ ಮುನ್ನುಡಿಯಲ್ಲಿ ರಾಜಪ್ಪ ದಳವಾಯಿ ಅವರು ಬರೆದಿದ್ದಾರೆ, ಪ್ರತಿ ಕನ್ನಡಿಗರು ಕೂಡ ಸ್ಮರಿಸತಕ್ಕಂತಹ ಒಬ್ಬ ಏಕೈಕ ವ್ಯಕ್ತಿ ಹೋರಾಟಗಾರ ರಂಜಾನ್ ಸಾಬ್ ಅವರು. ಈ ಕೃತಿ ಪ್ರತಿಯೊಬ್ಬರ ಕನ್ನಡಿಗರ ಮನೆಯಲ್ಲಿ ಇರ್ಬೇಕಂತಕ್ಕಂಥ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಇನ್ನೊಂದು ವಿಶೇಷ ಹೇಳ್ಬೇಕು ನಾವು ಇಲ್ಲಿ, ಪೈಲ್ವಾನ್ ರಂಜಾನ್ ಸಾಬ್ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯ ಅಸ್ಮಿತೆ ಅಷ್ಟೇ ಅಲ್ಲ, ಈ ನಾಡಿನ ಅಸ್ಮಿತೆ, ಕನ್ನಡಿಗ ಕನ್ನಡ ನಾಡಿನ ಅಸ್ಮಿತೆ, ಐಡೆಂಟಿಟಿ, ಕನ್ನಡ ನಾಡಿನ ಅಸ್ಮಿತೆ. ಸೊ ಅವರ ನೆನಪಿಗಾಗಿ ನಮ್ಮ ಪ್ರತಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಏನೆಲ್ಲ ಅವರಿಗೆ ಗೌರವ ಕೊಡುವಂತಹ ಕಾರ್ಯಗಳು ಏನೆಲ್ಲ ಸರ್ಕಾರ ಮಾಡಬೇಕಂತ ನೀವೆಲ್ಲರೂ ಸಹ ಅಪೇಕ್ಷೆ ಪಡೋದಾದ್ರೆ? ಅಪೇಕ್ಷೆ ಪಡೋದಾದ್ರೆ ವಿನೋದ್, ಇವತ್ತಿನವರೆಗೆ ಕರ್ನಾಟಕ ಸರ್ಕಾರ ಈ ರಂಜಾನ್ ಸಾಬ್ ಅವರ ಹೆಸರನ್ನ ಮತ್ತು ಅವರ ಹೆಸರನ್ನ ಚಿರಸ್ಥಾಯಿಗೊಳಿಸಲಿಕ್ಕೆ ಏನು ಮಾಡಬೇಕು ಅದನ್ನ ಮಾಡಿಲ್ಲ ಅಂತ ನನಗೆ ಅನಿಸ್ತದೆ. ಇದೊಂದು ವ್ಯಥೆಯ ವಿಷಯ, ಯಾಕಂತಂದ್ರೆ ಅವ್ರ ಹೆಸರಿನಲ್ಲಿ ನೋಡಿ ಬಳ್ಳಾರಿಯಲ್ಲಿ ಮಾಡ್ಬೇಕನ್ನೋದು ಒಂದು ಕಾರಣ, ಆದ್ರೆ ರಾಜಧಾನಿ ಮಟ್ಟದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು, ಅವರ ಪ್ರತಿಮೆಯನ್ನು ಅವರ ಪುತ್ಥಳಿಯನ್ನು ಅಲ್ಲಿ ಅನಾವರಣ ಮಾಡಬೇಕು. ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಒಂದು ಏನು ಸಾಧಕರಿಗೆ, ಗಡಿನಾಡ ಸಾಧಕರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡತಕ್ಕಂತಹದ್ದು ಅದಾಗಬೇಕಾಗಿದ್ದಾಗ ಏನಾಗ್ತದೆ, ಇಂತಹ ಹೋರಾಟಗಾರರನ್ನ ನಾವು ಸ್ಮರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಪ್ರಥಮ ಬಾರಿಗೆ ಚುನಾವಣೆ ನಡೀತಂತ ಹೇಳಿದೆ ನಾನು, ಹರಿಗಿಂಡೋಣಿ ಸಣ್ಣ ಬಸವನಗೌಡರು ಆ ಚುನಾವಣೆಯಲ್ಲಿ ವಿಜಯ ಆಗ್ತಾರೆ. ಅದೊಂದು ಬಹಳ ರೋಚಕವಾಗಿರ್ತಕ್ಕಂತ ಚುನಾವಣೆ, ಯಾಕಂದ್ರೆ ಇಡೀ ಇಲ್ಲಿರ್ತಕ್ಕಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕನ್ನಡ ಪರವಾಗಿ ಮತವನ್ನ ಚಲಾಯಿಸಿ ತೆಲುಗು ಅಭ್ಯರ್ಥಿಯನ್ನ ಸೋಲಿಸಿ ಕನ್ನಡ ಅಭ್ಯರ್ಥಿ ಗೆದ್ದಿರ್ತಕ್ಕಂತಹದ್ದು ಇಡೀ ರಾಜ್ಯದ ಚರಿತ್ರೆಯಲ್ಲಿ ಎಲ್ಲೂ ಕೂಡ ದಾಖಲಾಗಿಲ್ಲ. ವಿಶೇಷವಾಗಿ ಅನೇಕ ಕನ್ನಡದ ಪುಸ್ತಕಗಳನ್ನ ಸಾಹಿತ್ಯ ಲೋಕಕ್ಕೆ ನೀವು ಪರಿಚಯಿಸಿದ್ದೀರಿ. ಆ ಪುಸ್ತಕಗಳು ಜೊತೆಗೆ ಇವತ್ತಿನ ಡಿಜಿಟಲ್ ಮಾಧ್ಯಮದಲ್ಲಿ ಪುಸ್ತಕಗಳ ಓದುವರ ಸಂಖ್ಯೆನೂ ಸಹ ಇಳಿಮುಖವಾಗ್ತಾ ಇದೆ. ಅಂದ್ರೆ ಎಲ್ಲರೂ ಸಹ ಬ್ಲಾಗ್ ಅನ್ನು ಓದ್ತಾರೆ ಅಥವಾ ಏನೋ ಅಂಕಣಗಳನ್ನೆಲ್ಲ ಡಿಜಿಟಲ್ ಮಾಧ್ಯಮಗಳಲ್ಲಿ ಓದ್ತಾರೆ. ಸೊ ಇದ್ರ ಬಗ್ಗೆ ನಮ್ಮೊಟ್ಟಿಗೆ ತಾವುಗಳ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಾದ್ರೆ ವಿನೋದ್, ಇವತ್ತು ಏನಾಗಿದೆ ಯುವಕರಲ್ಲಿ, ನಮ್ಮ ಯುವ ತಲೆಮಾರಿಗೆ
ಪುಸ್ತಕಗಳನ್ನು ಓದ್ತಕ್ಕಂಥವ್ರ ಸಂಖ್ಯೆ ಬಹುತೇಕ ಕ್ಷೀಣವಾಗ್ತಾ ಇದೆ ಅಂತ ಅನಿಸ್ತದೆ. ಆದರೆ ಒಂದು ರೀತಿಯಲ್ಲಿ ಆಗ ಅನಿಸಿದ ಆಗಲೂ ಕೂಡ ಕನ್ನಡದಲ್ಲಿ ಪುಸ್ತಕಗಳು ಹೆಚ್ಚು ಬರ್ತಾ ಇವೆ. ಇವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಜನ ಕಾವ್ಯದ ಕಡೆ ತಮ್ಮ ಮುಖ ಮಾಡಿದ್ದಾರೆ, ಕಥೆಗಳನ್ನು ಬರಿತಾ ಇದ್ದಾರೆ, ಬೇರೆ ಬೇರೆ ಲೇಖನಗಳನ್ನು ಬರಿತಾ ಇದ್ದಾರೆ, ಬೇರೆ ಬೇರೆ ಪ್ರಬಂಧಗಳು ಬರಿತಾ ಇದ್ದಾರೆ. ಇವುಗಳನ್ನು ನೋಡಿದ್ರೆ ಬರೆಯುವವರ ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಕನ್ನಡದ ಪುಸ್ತಕಗಳ ಅಂಗಡಿಗಳು ಹೆಚ್ಚಾಗಬೇಕು. ಈಗ ಕನ್ನಡದ ಪತ್ರಿಕೆಗಳು ಹೊರಬರ್ತವೆ ನಿಜ, ಆದ ಕನ್ನಡದ ಪತ್ರಿಕೆಗಳನ್ನ ಮಾರಾಟ ಮಾಡತಕ್ಕಂಥ ಅಂಗಡಿಗಳು ಎಷ್ಟಿವೆ ಅಂತ ನಾವು ನೋಡಿದಾಗ ಅದು ಬಹುತೇಕ ಬಹಳ ಕಡಿಮೆ ಪ್ರಮಾಣದಲ್ಲಿವೆ. ಕನ್ನಡದ ಪುಸ್ತಕಗಳು, ಕನ್ನಡದ ಪತ್ರಿಕೆಗಳು ಸಿಗ್ತಕ್ಕಂಥ ಈ ಅಂಗಡಿಗಳು ಹೆಚ್ಚಾಗಬೇಕು. ಹೆಚ್ಚಾದಾಗ ಮಾತ್ರ ನೀವು ಬೇರೆ ಬೇರೆ ಅಂಗಡಿಗಳನ್ನು ನೋಡ್ತೀರಿ, ನಾನು ಯಾವ ಅಂಗಡಿಗಳಂತ ಹೇಳಲ್ಲ, ಬೇರೆ ಬೇರೆ ಅಂಗಡಿಗಳಲ್ಲಿ ಇವೆ. ಅವು ಕರ್ನಾಟಕ ಸರ್ಕಾರ ಅವುಗಳೆಲ್ಲ ಪರ್ಮಿಷನ್ ಕೊಡ್ತಾ ಇದೆ, ನೀವು ಗಮನಿಸಿರ್ಬೋದು. ಆದ್ರೆ ಕನ್ನಡದ ಪುಸ್ತಕದ ಅಂಗಡಿಗಳು ಕರ್ನಾಟಕ ಸರ್ಕಾರವೇ ಮುತುವರ್ಜಿ ವಹಿಸಿ ತೆಗಿಬೇಕು ಅದನ್ನ. ಆದ್ರೆ ಇವತ್ತು ಸಿರಿಗನ್ನಡ ಪುಸ್ತಕ ಮಳಿಗೆ ಅಂತಿದೆ, ಆದ್ರೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಣೆ ಮಾಡತಕ್ಕಂಥ ಪುಸ್ತಕಗಳನ್ನು ಮಾತ್ರ ಮಾರಾಟ ಮಾಡ್ತಾ ಇವೆ. ಅದಲ್ಲ, ಕನ್ನಡದ ಲೇಖಕರ ಪುಸ್ತಕಗಳು, ಪ್ರಕಾಶಕರ ಪುಸ್ತಕಗಳನ್ನು ಕೂಡ ಮಾರಾಟ ಮಾಡಬೇಕು. ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ. ನಿಜ ನಿಜ, ಅದಕ್ಕೊಂದು ಮಾರುಕಟ್ಟೆಗೆ ಪುಸ್ತಕಗಳಿಗೆ ಗ್ರಾಹಕರಿಗೆ ತಲುಪಲಿಕ್ಕೆ ಒಂದು ಒಳ್ಳೆ ಮಾರುಕಟ್ಟೆ ಆಗಿ ಹಾಗಾದ್ರೆ ಓದುಗರನ್ನ ನಾವು ನಿರ್ಮಾಣ ಮಾಡ್ದಂಗೆ ಆಗ್ತದೆ, ಓದುಗರ ಸಂಖ್ಯೆ ಹೆಚ್ಚು ಮಾಡ್ದಂಗೆ ಆಗ್ತದೆ. ಸೊ ನಿಮ್ಮ ಒಂದು ವಿಶೇಷವಾಗಿ ಈ ನಮ್ಮ ರಾಜ್ಯೋತ್ಸವದ ವಿಶೇಷ ಅತಿಥಿಯಾಗಿ ನಮ್ಮೊಟ್ಟಿಗೆ ಕನ್ನಡ ನಾಡು ವಾಹಿನಿಯಲ್ಲಿ ಭಾಗವಹಿಸಿದ್ದೀರಿ. ನೀವು ಹಲವಾರು ಕನ್ನಡ ಸೇವೆಯನ್ನು ಗೈದಿದ್ದೀರಿ. ಈ ಹಿಂದೆ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನು ಗೈದಿರ್ತೀರಿ. ಸ್ವತಃ ಕವಿಯಾಗಿ ಮತ್ತು ಕಥಾಕಾರರಾಗಿ ನಮ್ಮೊಟ್ಟಿಗೆ ಅನೇಕ ಪುಸ್ತಕಗಳನ್ನು ಸಹ ನೀಡಿರ್ತೀರಿ. ನಿಮ್ಮ ವೈಯಕ್ತಿಕ ಕನ್ನಡ ಸೇವೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಹಂಚಿಕೊಳ್ಳೋದಾದ್ರೆ ವಿನೋದದು ಈ ಕನ್ನಡ ಸೇವೆ ಅಂತಕ್ಕಂಥದ್ದು ಅದು ದಿಢೀರ್ನೇ ಬರ್ತಕ್ಕಂಥದ್ದಲ್ಲ, ನಮ್ಮ ಪರಿಸರ ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಮ್ಮ ಪರಿಸರದ ಮೂಲಕ ಯಾವಾಗಲೂ ಯಾವತ್ತಿಗೂ ಒಂದು ಮಾತು ಹೇಳ್ತಾ ಇರ್ತವೆ, ವ್ಯಕ್ತಿ ನಿರ್ಮಾಣದಿಂದ ಮಾತ್ರ ಈ ರಾಷ್ಟ್ರ ಮತ್ತು ನಮ್ಮ ಭಾಷೆ ಒಂದು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ನಮ್ಮ ಭಾಷೆ ಬೆಳೆದ್ರೆ ನಮ್ಮ ಸಂಸ್ಕೃತಿ ಉಳಿತದೆ, ಮತ್ತೆ ಭಾಷೆ ಉಳಿಬೇಕು. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಪರಿಸರ, ಬಾಲ್ಯದ ಪರಿಸರಕ್ಕೆ ಮುಖ್ಯವಾಗಿ ಕಾರಣ ಆಯಿತು ಅಂತ ನಾನು ಭಾವಿಸ್ತೇನೆ. ನಮ್ಮ ಹೈಸ್ಕೂಲ್ನಲ್ಲಾಗಿರ್ಬೋದು, ಅಥವಾ ನಮ್ಮ ಕಾಲೇಜ್ ಹಂತದಲ್ಲಾಗಿರ್ಬೋದು, ಅಥವಾ ನಮ್ಮ ಲೈಬ್ರರಿಯಲ್ಲಿ ನಾವು ಗ್ರಂಥಾಲಯವನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥ ವಿಧಾನ ಆಗಿರ್ಬೋದು, ಮತ್ತು ನಾವು ಪ್ರತಿನಿತ್ಯ ಪತ್ರಿಕೆಗಳನ್ನು ಓದುವುದಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಕನ್ನಡ ಸಂಸ್ಕೃತಿಯನ್ನ ಮತ್ತು ಕನ್ನಡದ ಹೋರಾಟದ ಒಂದು ಮನೋಭಾವವನ್ನು ಮೂಡಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಅನಿಸ್ತದೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರ್ತಕ್ಕಂಥದ್ದು ನನಗೆ ಅತ್ಯಂತ ಅಭಿಮಾನ ಮತ್ತು ಹೆಮ್ಮೆಯನ್ನು ತಂದಿರತಕ್ಕಂಥದ್ದು. ಕನ್ನಡದ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹದ್ದು ಕನ್ನಡದ ಜನರು ಮತ್ತು ಕನ್ನಡಿಗರು ಮತ್ತು ಸಾಹಿತ್ಯ ಪರಿಷತ್ತಿನ ಏನು ಸದಸ್ಯರು ಎಲ್ಲ ಕನ್ನಡ ಪ್ರೀತಿ ಉಳ್ಳವರು, ಅದನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ ಆ ಸಂದರ್ಭದಲ್ಲಿ. ಉದ್ದೇಶ ಇಷ್ಟೇ, ಒಂದು ಈ ಗಡಿ ಭಾಗ ಅಂದರೆ ಒಂದು ಪಂಚೆಯ ದಡಿ ಗಟ್ಟಿ ಇದ್ರೆ ಇಡೀ ಪಂಚೆ ಬಹಳ ಕಾಲ ಬಾಳಿಕೆ ಬರ್ತದೆ. ಹಾಗೆ ಈ ಗಡಿ ಭಾಗದಲ್ಲಿ ಕನ್ನಡದ ಭಾಷೆ ಸತ್ವಯುತವಾಗಿದ್ದರೆ ಇಲ್ಲಿ ನಾವು ಮತ್ತಷ್ಟು ಈ ಪರಿಸರವನ್ನು ಕನ್ನಡದ ಪರಿಸರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ರೆ ಪರಭಾಷಿಕರ ಹಾವಳಿ ಇದ್ದೇ ಇದೆ, ನಿಮಗೆಲ್ಲ ಗೊತ್ತಿದೆ. ಅದನ್ನು ಮತ್ತೆ ನಾವು ಯಾವ ರೀತಿಯಲ್ಲಿ ಅದನ್ನು ಹೋಗಲಾಡಿಸಬೇಕು? ಕನ್ನಡದ ಪರಿಸರವನ್ನು, ಕನ್ನಡದ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ರೂಪಿಸಿಕೊಳ್ತಾ ಕನ್ನಡಿಗರನ್ನು ಒಂದೆಡೆ ಸೇರಿಸ್ತಾ ಭಾಷಾಭಿಮಾನದ ಜೊತೆಗೆ ಕನ್ನಡತನವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಇಲ್ಲಿ ಕನ್ನಡಿಗರು ಉಳಿಲಿಕ್ಕೆ ಸಾಧ್ಯ ಮತ್ತು ಬೆಳಿಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ನಾನು ಸರಿ ಸರಿ, ಇಷ್ಟೊತ್ತು ನಮ್ಮೊಟ್ಟಿಗೆ ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಯ ಇಂದಿನ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀ ಸಿದ್ದರಾಮ ಕಲ್ಮಠ್ ಅವರು, ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜೊತೆಗೆ ಕೊಟ್ಟೂರೇಶ್ವರ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರು, ಬಳ್ಳಾರಿಯ ಕಿತ್ತೂರಾಣಿ ಚೆನ್ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು, ಸ್ವತಃ ಕನ್ನಡ ಉಪನ್ಯಾಸಕರಾಗಿ ಹಾಗೂ ಕವಿಯಾಗಿ ಸಾಹಿತಿಯಾಗಿ ಅನೇಕ ಕನ್ನಡ ಸೇವೆಯನ್ನ ಗೈದಂತಹ ಮಹನೀಯರಾಗಿರ್ತಕ್ಕಂಥ ಸಿದ್ದರಾಮ ಕಲ್ಮಠ್ ಅವರ ಸಂದರ್ಶನ ನಮ್ಮೊಟ್ಟಿಗೆ ಇಂದು ನಿಮ್ಮೊಟ್ಟಿಗೆ ನೀಡಿದ್ದೇವೆ. ಇದಾಗಿತ್ತು ರಾಜ್ಯೋತ್ಸವದ ವಿಶೇಷ ಸಂದರ್ಶನ. ನಮಸ್ಕಾರ. ನಮಸ್ಕಾರ.